ಹಲೋ ನಮಸ್ತೆ. ನಾವು ಇವತ್ತು ಎಲ್ಲಿಗೆ ಹೊರಟದ್ದು? ಈಗ ಮಾಂದಲ್ಪಟ್ಟಿ. ಎಸ್, ಮಾಂದಲ್ಪಟ್ಟಿಗೆ ಹೊರಟದ್ದು. ಅರ್ಧ ದಾರಿ ಮಧ್ಯೆ ಇದ್ದೇವೆ. ಇಲ್ಲಿಂದ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇವೆ. ಸೀದಾ ಇನ್ನು ಮಾಂದಲ್ಪಟ್ಟಿ ಕಡೆಗೆ. ಇದು ಮಾಂದಲ್ಪಟ್ಟಿ ಹೋಗುವಾಗ ದಾರಿ ಮಧ್ಯೆ ಸಿಕ್ಕಂತಹ ಒಂದು ವ್ಯೂ ಪಾಯಿಂಟ್. ಮಾದಾಪುರದಿಂದ ಬಂದದ್ದು ಒಳ ರೋಡಲ್ಲಿ. ನೀವು ಮಡಿಕೇರಿಯಿಂದ ಅಷ್ಟು 20 ಕಿಲೋಮೀಟರ್ ದೂರದಲ್ಲಿದೆ ಅಲ್ವಾ? ಅಲ್ವಾ, ಮಡಿಕೇರಿ. ಗಾಡಿಯಲ್ಲಿ ನಿಲ್ಲಿಸಿದ್ದಾರೆ ಮೋಸ್ಟ್ಲಿ. ಇನ್ನು ಜೀಪ್ ರೈಡ್ ಇದೆ ಅಂತ ಕಾಣ್ತದೆ. ಇಲ್ಲಿ ಫುಲ್ಲು ನಿಂತಿದ್ದಾರೆ. ಆಫ್ ಗಾಡಿ ತುಂಬ ಇದೆ, ಆಫ್ ರೋಡ್ ಗಾಡಿಗಳು. ಒಂದು ಟೀ ಅಂಗಡಿ ಕೂಡ ಇದೆ ಅಲ್ಲಿ. ಕೇಳುವ, ನಾನು ಜೀಪಿನವ್ರ ಹತ್ರ ಕೇಳುವ ಹೇಗೆ ಎಲ್ಲಿ ಹೋಗ್ತಾರೆ ಏನಂತ ಸ್ವಲ್ಪ. ಜಿದ್ದಪ್ಪ, ನಾವು ಜಿದ್ದಪ್ಪರವರ ಜೀಪಿನಲ್ಲಿ ಹೋಗ್ತಾ ಇದ್ದೇವೆ. ಹಿಂದೆ ಸ್ವಲ್ಪ ನೋಡಿ ಅನ್ನೋ ತಿಲಕಣ್ಣ. ಎಷ್ಟು ವರ್ಷದಿಂದ ಈ ಗಾಡಿ ಓಡಿಸ? 30 ವರ್ಷ. 30 ವರ್ಷದಿಂದ ಹೋಗ್ತಾ ಇದ್ದೀರಾ? ಬೈಕಲ್ಲಿ ಕಟ್ಟಿರೋ. ನಾವು ಜೀಪಿನ ಪಯಣವನ್ನ ಪ್ರಾರಂಭಿಸಿದಾಯ್ತು. ಈಗಾಗಲೇ ಮಾಸ್ಕ್ ಹಾಕೊಳ್ಳಿ ಆಯ್ತಾ? ಮಾಸ್ಕ್ ಪಯಣದಲ್ಲಿ ಮುಂದುವರಿಯುತ್ತಾ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ನೋಡಿ. ಇಲ್ಲಿ ಚೆಕ್ ಪೋಸ್ಟಿಗೆ ಹೋಗ್ಬೇಕು. ಹೋಗುವ, ಇದ ಹೋಗ ಅಂತ. ನಾವು ಎಷ್ಟು ರೂಪಾಯಿ ಕೊಡ್ಬೇಕು? ಒಬ್ರಿಗೆ 25 ರೂಪಾಯಿ. ಒಬ್ರಿಗೆ 25? ಸೋಮ ನಾವು ಹೋಗ್ತೇವೆ. ಮಾಂದಲ್ಪಟ್ಟಿ ಕಡೆಗೆ ಪಯಣ, ಜೀಪ್ ಪಯಣವನ್ನು ಪ್ರಾರಂಭಿಸ್ತೇವೆ. ನೀಲ ಕುರಿಂಜಿ ಹೂವು ತುಂಬಿ ಹೋಗಿದೆ. ನಾವು ಅಲ್ಲಿ ಎಲ್ಲ ನೀಲ ಕುರಿಂಜಿ ಹೂವು. ಇದು ಸಾಧಾರಣ 7 ವರ್ಷಕ್ಕೊಮ್ಮೆ ಅಲ್ವಾ, 7 ವರ್ಷಕ್ಕೊಮ್ಮೆ ಹೂ ಬಿಡ್ತದೆ ಅಂತ ಹೇಳ್ತಿದ್ದಾರೆ ನಮ್ಮ ಜಿದ್ದಪ್ಪ ಅವರು, ಜೀಪ್ ಡ್ರೈವರ್. ನಾವು ಹೋಗ್ತಾ ಇದ್ದೇವೆ, ಆಡಿಕೊಂಡು ಆಡಿಕೊಂಡು ಜೀಪಲ್ಲಿ ಹೋಗ್ತಾ ಇದ್ದೇವೆ. ಮಾತ್ರ ಮೇಲ್ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಜೀಪ್ ಪಾಯಿಂಟ್ ಇದೆ ಅಲ್ಲ, ಜೀಪ್ ಸ್ಟಾರ್ಟ್ ಆಗುವಂತ ಪಾಯಿಂಟ್ ಇಂದ 5 ಕಿಲೋಮೀಟರ್ ಅಲ್ವಾ. ಹಾ, ಚೆಕ್ ಪೋಸ್ಟ್ ಇಂದ 5 ಕಿಲೋಮೀಟರ್ ದೂರದಲ್ಲಿದೆ ಅಲ್ವಾ? ಚೆಕ್ ಪೋಸ್ಟ್ ಇಂದ 5 ಕಿಲೋಮೀಟರ್ ಒಳಗೆ. ಹಾ, ಓಕೆ ಓಕೆ. ಹೆಡ್ ಆಗಿದ ರೋಡಲ್ಲಿ ಹೋಗ್ಬೇಕು. ಓಕೆ ಓಕೆ. 5 ಕಿಲೋಮೀಟರ್ ಚೆಕ್ ಪೋಸ್ಟ್ ಇಂದ 5 ಕಿಲೋಮೀಟರ್ ಮುಂದೆ ಹೋಗ್ಬೇಕು ಆ ವ್ಯೂ ಟಾಪ್ ವ್ಯೂ ಪಾಯಿಂಟಿಗೆ ರೀಚ್ ಆಗ್ಬೇಕಾದ್ರೆ. ಏನೋ ಎಕ್ಸ್ ಯು ವಿ ಎಲ್ಲ ಬರ್ತಾ ಇದೆ, ಗೊತ್ತಿಲ್ಲ ಹೇಗಿದೆ ಅಂತ. ಮುಂದ್ಗಡೆ ರೋಡು, ನಾವು ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಎಷ್ಟು ಚಂದ ಇದೆ ನೋಡಿ, ಆ ಒಂದು ನೀಲ ಕುರಂಜಿ ಹೂವಿನ ರಮಣೀಯತೆ. ಬಂದಂತ ಪ್ರವಾಸಿಗರಿಗೆ ಆಸ್ವಾದಿಸ್ತಲ್ಲ, ಕಣ್ ತುಂಬಿ ಕೊಡ್ತಾ ಇದೆ. ಸೂಪರ್ ಆಗಿದೆ. ಮಾತ್ರ ಮುಂದ್ಗಡೆ ಹೋಗ್ತಾ ಇದ್ದೀವಿ. ಪುಷ್ಪಗಿರಿ ವನ್ಯಧಾಮ ಅಂತ ಅಲ್ಲೊಂದು ಗಮನ ಹಾಕಿದ್ದಾರೆ. ವಾಹನ ನಿಲುಗಡೆ ನಿಷೇಧಿಸಿದೆ. ನೋ ಪಾರ್ಕಿಂಗ್, ನೋ ಪಾರ್ಕಿಂಗ್, ನೋ ಪಾರ್ಕಿಂಗ್. ನಿಮಗೆ ಆ ಜೀಪ್ ಹೋಗ್ತಾ ಇರುವಂಥದ್ದು ಆ ಮಾಲೆ ಮಾಡಿಕೊಂಡು ನಾವು ಹಿಂದಿನ ಗಾಡಿಯಲ್ಲಿದ್ದೇವೆ. ಒಂದು ಈ ಜೀಪ್ ಬಂದು ನಿಲ್ಲುವಂತ ಹೌದು, ಗಾಳಿಪಟ ಚಿತ್ರ ಶೂಟಿಂಗ್ ಆದಂತಹ ಸ್ಥಳಕ್ಕೆ ಬಂದು ನಾವು ತಲುಪಿದ್ದೇವೆ. ಈಗ ಇನ್ನೊಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಮೇಲ್ಗಡೆ ಆ ವ್ಯೂ ಪಾಯಿಂಟಿಗೆ. ಜೀಪಿನವರು ಎಷ್ಟು ಸಮಯ ನಿಲ್ತೀರಿ ನೀವು ಇಲ್ಲಿ?
ಒಂದು ಗಂಟೆ ಹಾಂ 40 ನಿಮಿಷ ಟೈಮು. ಸ್ವಲ್ಪ ಆಚೆ ಆಚೆ ಅವರು ನಿಲ್ತಾರಂತೆ, ಅವರು ಇವರು ಇಲ್ಲಿ ಸೈಡ್ ಮಾಡ್ತಾರೆ, ನಾವು ಹೋಗಿ ಬರುವಂಥದ್ದು ಇನ್ನು. ಓಕೆ, ನಾವು ಹೋಗಿಬಿಟ್ಟು ಬರ್ತೇವೆ. ನಾವು ವ್ಯೂ ಪಾಯಿಂಟ್ನ ಕಡೆಗೆ ನಡೀತಾ ಇದ್ದೇವೆ. ಬೈಕಲ್ಲಿ ಬರ್ಬೋದು ಅಲ್ವಾ? ಬೈಕಲ್ಲಿ ಬರ್ಬೋದು, ತುಂಬ ಬೈಕರ್ಸ್ ಇದ್ದಾರೆ. ಬೈಕಲ್ಲಿ ಅಷ್ಟೊಂದು ಆಫ್ ರೋಡ್ ಅಂತ ಹೇಳಲಿಕ್ಕೆ ಇಲ್ಲ ಅಲ್ವಾ ತಿಲಕಣ್ಣ? ಹಾಂ ಕೀರ್ತನಣ್ಣ, ನಾವು ಕುಡಜಾದ್ರಿಗೆ ಹೋಗೋದಷ್ಟು ಆಫ್ ರೋಡ್ ಇಲ್ಲ ಅಲ್ಲ. ಸ್ವಲ್ಪ ರಿಸ್ಕ್ ಇದೆ ಅಂತ ಮಾತ್ರ, ಸ್ವಲ್ಪ ಕಷ್ಟ ಅಂತ ಅಷ್ಟೇ. ಬಟ್ ನಿಮಗೆ ಕುಡಜಾದ್ರಿಗೆ ಹೋದಷ್ಟು ಆಫ್ ರೋಡ್ ಏನಿಲ್ಲ ಇದು ಮಾಂದಲ್ಪಟ್ಟಿಗೆ. ಮಾಂದಲ್ಪಟ್ಟಿ ಆ ಬರುವ ಕಡೆಯಿಂದ ಮಾತ್ರ ನಿಮಗೆ ಆ ನೀಲ ಹೂ ಇದೆ, ಇಲ್ಲಿ ಇಲ್ಲ ಕಾಣ್ತದೆ. ನಾವು ಈ ಪಾಯಿಂಟ್ ಹತ್ರ ಓಕೆ ಮೇಲ್ಗಡೆ ತಲುಪಿದ್ದೆ ಸ್ವಲ್ಪ. ಇನ್ನು ಕೂಡ ಮೇಲ್ಗಡೆ ಜೀಪು ನಿಂತದ ಅಲ್ಲಿ ಕಾಣ್ತಾ ಇದೆ ನಿಮಗೆ ವಿಡಿಯೋದಲ್ಲಿ, ಆ ಸಣ್ಣದಾಗಿ ಜೀಪು ನಿಂತ ಸಹ ಗಾಳಿಪಟ ಫಿಲ್ಮ್ ಶೂಟಿಂಗ್ ಆದ ಸ್ಥಳ ಇದು. ವ್ಯೂ ಪಾಯಿಂಟಿಗೆ ರೀಚ್ ಆಗ್ತಾ ಬಂದ್ವಿ. ವಾ ಹೇಗಿದೆ ತಿಲಕಣ್ಣ ವ್ಯೂ? ಟಾಪಲ್ಲಿ ಅಲ್ಲಿ ಮಂಜಿದೆ ಅಲ್ವಾ? ಮಂಜು ಫುಲ್ ಬೀಸ್ತಾ ಇದೆ. ಈ ವ್ಯೂವನ್ನು ನೋಡ್ಬೇಕಾದ್ರೆ ಮಾಂದಲ್ಪಟ್ಟಿ ಬರ್ಬೇಕಾದ್ರೆ ಹೌದಲ್ವಾ? ಒಳ್ಳೆ ಒಳ್ಳೆ ಇದೆ ಆಫ್ ರೋಡ್, ಅದರಲ್ಲೇ ಕೂಡ ಬರ್ಬೋದು. ಮಾರ್ನಿಂಗ್ ಆದರೆ ಇನ್ನೂ ಕೂಡ ಮಂಜಿಲಿ ಇರ್ಬೋದು ಅಂತ ನಂಗೆ ಅನಿಸ್ತದೆ. ಮಾತ್ರ ನಾವು ತಲುಪಿ ತಲುಪಿ ಇಲ್ಲಿ ತಲುಪಿದ್ರೆ ಈಗ ಮೇಲೆ ಹತ್ತಾ ಇದ್ದಾರೆ ಕೀರ್ತನಣ್ಣ ಮತ್ತು ಎಲ್ಲರೂ. ನೀವು ವ್ಯೂ ಪಾಯಿಂಟಿಗೆ ಬಂದು ನಿಂತಾಗ ಕಾಣುವಂತಹ ಸ್ಥಳ ನೋಡಿ, ಇಲ್ಲಿಂದ ವ್ಯೂ ಪಾಯಿಂಟಿಂದ ಈ ಥರ ಕಾಣ್ತಾ ಇದೆ. ಫುಲ್ ಫಾಗ್ ಇದೆ, ಆ ಕಡೆಯಿಂದ ಜನರೆಲ್ಲ ಬರ್ತಾ ಇದ್ದಾರೆ. ಆ ಕಡೆ ಕೂಡ ಬೆಟ್ಟ ಇದೆ. ಈಗ ಫಾಗ್ ಇದ್ದ ಕಾರಣ ಕಾಣೋದಿಲ್ಲ ಅಷ್ಟೇ, ನಿಮಗೆ ಕಾಣ್ತಾ ಗೊತ್ತಿಲ್ಲ ಜನರು ನಿಂತಿದ್ದಾರೆ. ಅಲ್ಲದಾಗಿದೆ ಎಂಡ್ ಪಾಯಿಂಟ್, ಅಲ್ಲಿಗೆ ಹೋದರೆ ಡೈರೆಕ್ಟ್ ಕೆಳಗೆ ಕಾಣ್ತದೆ. ಈಗ ಫಾಗ್ ಇದ್ದ ಕಾರಣ ಏನು ಕಾಣ್ತಾ ಇಲ್ಲ, ಡೈರೆಕ್ಟ್ ಕೆಳಗಡೆ ಕಾಣ್ತಿದೆ. ನೋಡಿ, ಸ್ವಲ್ಪ ನಿಂತು ನೋಡುವ, ಕಂಡ್ರು ಕಾಣ್ಬೋದು. ಇನ್ನು ಕೂಡ ತುಂಬಾ ಉಂಟು ಆಯ್ತಾ, ಜಾಸ್ತಿ ಆಗ್ತಾ ಉಂಟಲ್ಲ ಫಾಗ್. ಫಾಗ್ ಫುಲ್ ಜಾಸ್ತಿ ಆಗ್ತಾ ಉಂಟು ಅಂತ ಈಗ ಕಾಣುವುದೇ ಇಲ್ಲ. ಸಮಯ ಎಷ್ಟಾಗಿದೆ ಚೇತನ? 2:10 ಮಧ್ಯಾಹ್ನ 2:10 ಆಗಿದೆ ಸಮಯ. ಏನು ಕಾಣ್ತಾ ಇಲ್ಲ ಆಯ್ತಾ? ನೋಡ್ತಾ ಇರ್ಬೋದು ಈಗ ಫಾಗ್ ಎಲ್ಲ ಹೋಗಿದೆ ಆಯ್ತಾ, ಫಾಗ್ ಎಲ್ಲ ಕಡಿಮೆ ಆಗಿದೆ. ಈಗ ವ್ಯೂ ಕಾಣ್ತಾ ಇದೆ. ವಾ ಫುಲ್ ಆ ಕಡೆ ಹೋಗ್ತಾ ಇದೆ. ನಾವು ಹೋಗ್ತಾ ಇದ್ದೇವೆ ಆಯ್ತಾ, ಈ ಕಡೆಯಿಂದ ನಾವು ಹೋಗ್ತಾ ಇದ್ದೇವೆ ಮುಂದ್ಗಡೆ. ಈಗ ಕಡಿಮೆ ಆದ್ದು ಫಾಗ್, ಆಗ ಬರುವಾಗ ತುಂಬ ಇತ್ತು. ಮಾತ್ರ ಮಾಂದಲ್ಪಟ್ಟಿ ಗುಡ್ಡದ ತುದಿಯಲ್ಲಿ ಒಂದೆಲಗ ಇದೆ ಆಯ್ತಾ, ಒಂದೆಲಗ ತುಂಬ ಇದೆ. ತುಳುವಲ್ಲಿ ಹೇಳಿದ್ರೆ ತಿಮಾರೆ ತಿಮಾರೆ ಅಂತ ಹೇಳ್ತಾರೆ. ಒಂದೆಲಗ ಗುಡ್ಡದಲ್ಲಿ, ಗುಡ್ಡದ ತುದಿಯಲ್ಲಿ ತುಂಬ ಇದೆ. ಈ ಹುಲ್ಲಿನ ಮಧ್ಯೆ ಒಂದೆಲಗಂತೂ ತುಂಬ ಇದೆ. ಸೇಫ್ಟಿಗೆ ಬೇಕಾಗಿ ಮಾಂದಲ್ಪಟ್ಟಿ ಟಾಪು ಎಂಡಲ್ಲಿ ಈ ಥರ ಬೇರೆಯನ್ನು ಹಾಕಿದ್ದಾರೆ. ಅಲ್ಲಿ ಕಾಣೋದು ತುಂಬ ವ್ಯೂ ಪಾಯಿಂಟಿಂದ ಹತ್ತಾ ಇದ್ದೇವೆ ಮೇಲ್ಗಡೆ. ಇನ್ನು ಜೀಪಿನ ಕಡೆ ಪಯಣ, ಇನ್ನು ಪುನಃ ಆಫ್ ರೋಡ್ ಡ್ರೈವಿನ ಸಮಯ ಅಲ್ವಾ? ಎಲ್ಲರೂ ಇಳಿತಾ ಇದ್ದೇವೆ, ತುಂಬ ಮಂದಿ ಇದ್ದಾರೆ ಮಾತ್ರ ಪ್ರವಾಸಿಗರು. ಈಗ ಸ್ವಲ್ಪ ಫಾಗ್ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ.
ನಮ್ಮ ಜೀಪಿನ ಪಾಯಿಂಟ್ ನೋಡಿ ಕೆಳಗಡೆ ಕಾಣ್ತಾ ಇದೆ ಅಂತ ಇದೆ ಇಲ್ವ ಅಂತ ಗೊತ್ತಿಲ್ಲ ವಿಡಿಯೋದಲ್ಲಿ ಆ ಕಪ್ಪು ಕಪ್ಪಾಗಿ ಕಾಣ್ತಾ ಇದೆ ಅಲ್ಲಲ್ಲಿ ಮೇಲೆ ಅದೆಲ್ಲ ದನಗಳು ಆ ದನಗಳು ಮೇಯ್ತಾವೆ ಫುಲ್ ಇದೆ ಅದು ಆ ಸೈಡಲ್ಲಿ ಫುಲ್ ದನಗಳು ಮೇಯ್ತಾ ಇದೆ ಬಟ್ ಇಲ್ಲಿ ಮಾಂದಲ್ಪಟ್ಟಿಯಲ್ಲಿ ಆ ಒಂದು ಅಲ್ವಾ ಟಾಪು ಇವಲ್ಲಿ ಇಲ್ಲ ಆ ಒಂದು ನೀಲ ಕುರುಂಜಿ ಹೂ ಅಷ್ಟೊಂದು ಇಲ್ಲ ಈ ಟಾಪು ಇವಲ್ಲಿ ಕೆಳಗಡೆ ಹೋದಂತೆ ಇದೆ ನಮ್ಮ 12 ವರ್ಷಕ್ಕೊಮ್ಮೆ ಫುಲ್ ಗುಡ್ಡೆ ಹಾಂ 12 ವರ್ಷಕ್ಕೊಮ್ಮೆ ಫುಲ್ ಗುಡ್ಡೆ ಆಗ್ತದಂತೆ ಬಟ್ 7 ವರ್ಷಕ್ಕೊಮ್ಮೆ ಅಲ್ಲಲ್ಲಿ ಅರಲ್ಲಿ ಇರ್ತದೆ ಅಂತ ಜಿಪಿ ಡ್ರೈವರ್ ನಮಗೆ ಹೇಳಿದ್ದು ಬರುವ ಸಂದರ್ಭದಲ್ಲಿ ಎಸ್ ಹೋಗುವಾಗ ನಾವು ಆಫ್ ರೋಡ್ ಅನ್ನು ಆಸ್ವಾದಿಸುತ್ತಾ ಮತ್ತು ಈ ನೀಲ ಕುರುಂಜಿ ಹೂವಿನ ಮನೋಹರ ದೃಶ್ಯವನ್ನು ಸೆರೆ ಹಿಡುತ್ತಾ ಪಯಣವನ್ನು ಬೆಳೆಸುವ ಈಗ ಕೆಳಗಿಳಿತಾ ಇದ್ದೇವೆ ನಾವು ಹೋಗ್ತಾ ಇದ್ದೇವೆ ಮುಂದ್ಗಡೆ ಜಿದ್ದಣ್ಣನ ಜೀಪಿನಲ್ಲಿ ಹಾಗೆ ಪಯಣ ಬೆಳೆಸ್ತಾ ಇದ್ದೇವೆ ನೋಡುವ ಹೇಗಾಗ್ತದೆ ಅಂತ ನಮ್ಮ ಹಿಂದ್ಗಡೆಯಿಂದ ಯಾವುದೊಂದು ಜೀಪ್ ಅಂದರೆ ನಿಮಗೆ ಸಂಪೂರ್ಣ ವ್ಯೂ ಅನ್ನು ತೋರಿಸ್ಬೋದು ನನಗೆ ಕಾಣ್ತದೆ ಓಕೆ ನೋಡಿ ನಾವು ಹೋಗ್ದಂತ ಮಾರ್ಗ ಇದನ್ನು ಬರ್ತಾ ಇದ್ದೇವೆ ಜೀಪಿಲಿ ಬಾಕಿ ಆಗಿದೆ ಮಾಂದಲ್ಪಟ್ಟಿ ಹೋಗುವ ಜಾಗದಲ್ಲಿ ಏನಾಗ್ತಾ ಇದೆ ನೋಡು ಸಿಕ್ಕಂತ ಹೊಂಡ ಇದು ಹಾಗೆ ಜೀಪು ಜಾಮ್ ಆದಂತ ಹೊಂಡ ಮಾಂದಲ್ಪಟ್ಟಿಯ ಕೆಳಗಡೆ ಬಂದಾಗ ಈ ತರ ನೀಲ ಹೂಗಳಿದೆ ಫುಲ್ ಆಗಿವೆ ಇಲ್ಲಿ ಕೂಡ ನಾವು ಜೀಪ್ ನಿಲ್ಲಿಸಿ ಸ್ವಲ್ಪ ಮೇಲ್ಗಡೆ ಹತ್ತಿದ್ದು ಜೀಪು ನಿಂತು ನಮ್ಮ ಜೀಪಲ್ಲಿದೆ ನೋಡಿ ಈಗ ಕಾಣ್ತಿರುವಂಥ ಆ ಸೈಡಿನವರೆಗೆ ಫಾಗ್ ಇದೆ ಮಾತ್ರ ಫಾಗ್ ಹೀಗೆ ಮುಖಕ್ಕೆ ಬಡಿತಾ ಇದೆ ಆ ಕಾಣುವ ಆ ಸೈಡಿನವರೆಗಿದೆ ಆ ಕಡೆಯೂ ಇದೆ ಈ ಥರ ನೀಲ ಹೂವಿನಿಂದ ಮಾಂದಲ್ಪಟ್ಟಿ ಆ ಬೆಟ್ಟಗಳು ರಂಜಿಸ್ತಾ ಇವೆ ಬೈಕಲ್ಲಿ ಕೂಡ ಹೋಗ್ತಾ ಇದ್ದಾರೆ ತುಂಬ ಜನ ಬೈಕ್ ರೈಡ್ ಮೇಲೆ ಹೋಗ್ತಾ ಇದ್ದಾರೆ ಮಾಂದಲ್ಪಟ್ಟಿಯ ಮನೋಹರ ದೃಶ್ಯವನ್ನು ಕಂಡಾಯಿತು ಆಫ್ ರೋಡ್ ಅನ್ನು ಆಸ್ವಾದಿಸಿ ಕೂಡ ಆಯಿತು ಆ ಜೀಪಲ್ಲಿ ಎದ್ದುಕೊಂಡು ಹೋದ ಅದೊಂದು ಮಜಾನೇ ಬೇರೆ ಓಕೆ ಇನ್ನೊಂದು ವಿಡಿಯೋಲಿ ಮತ್ತೆ ಕಾಣುವ ಚಟ ಬಾಯ್.